ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಲಿ ತುಂಬ ಸಿಂಪಲ್ಲಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಬೇಕ್ರಿ ಸ್ಟೈಲಲ್ಲಿ ಸಿಂಪಲ್, ಕ್ರಿಸ್ಪಿ ಆ್ಯಂಡ್ ಹೆಲ್ದಿಯಾಗಿ ಯಾವ ರೀತಿ ಕೊಬ್ಬರಿ ಬಿಸ್ಕೆಟನ್ನು ಮಾಡ್ಕೊಳ್ಳೋದು ಅಂತ ನೋಡಿಸ್ತೀನಿ. ಸೊ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಸ್ ಅಪ್ಡೇಟ್ಸ್ಗಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡೋದು ಮರಿಬೇಡಿ. ನೋಡಿ, ಮೊದಲಿಗೆ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ತುಪ್ಪವನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಈ ತುಪ್ಪ ಬದಲು ನೀವು ಬಟರನ್ನು ಸಹ ತೊಗೊಳ್ಬೋದು. ಮತ್ತು ಅದಕ್ಕೆ ಅರ್ಧ ಕಪ್ಪಷ್ಟು ಶುಗರ್ ಪೌಡರನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಇದನ್ನೆಲ್ಲ ಲಮ್ಸ್ ಇಲ್ದಿರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದು ನಿಮಗೆ ಕಲಿಸ್ತಾ ಕಲಿಸ್ತಾ ಕ್ರೀಮಿ ಟೆಕ್ಸ್ಚರ್ ಥರ ಬರುತ್ತೆ, ಅಲ್ಲಿ ತನಕ ಸ್ಮೂತಾಗಿ ನೀವು ಕಲಿಸ್ತಾನೆ ಇರಬೇಕಾಗುತ್ತೆ. ಇದನ್ನು ನೀವು ಇದೇ ರೀತಿ 5-6 ಮಿನಿಟ್ಸ್ ತನಕನೂ ಕಲಿಸ್ಕೊತಾ ಇದ್ದರೆ ಕ್ರೀಮಿ ಟೆಕ್ಸ್ಚರ್ ಆಗಿ ಬರುತ್ತೆ. ನೋಡಿ, ಈಗ ಟೆಕ್ಸ್ಚರ್ ಸ್ವಲ್ಪ ಚೇಂಜ್ ಆಗ್ತಿದೆ, ಶುಗರು ಸಹ ಕಂಪ್ಲೀಟಾಗಿ ತುಪ್ಪದ ಜೊತೆ ಮಿಕ್ಸ್ ಆಗ್ತಿದೆ. ನೆಕ್ಸ್ಟ್ ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಆ್ಯಡ್ ಮಾಡ್ಕೊತಿದ್ದೀನಿ, ಮತ್ತು 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ. ನೀವು ಯಾವುದೇ ಬೇಕ್ರಿ ಐಟಮ್ನ ಪ್ರಿಪೇರ್ ಮಾಡ್ಕೊಳ್ಬೇಕಂದ್ರು, ಲೈಕ್ ಬಿಸ್ಕೆಟ್ಸ್ ಮತ್ತು ಕೇಕ್ಸ್ ಎಲ್ಲ, ಅದಕ್ಕೆ ಬೇಕಿಂಗ್ ಪೌಡರ್ ಕಂಪಲ್ಸರಿ ಯೂಸ್ ಮಾಡಲೇಬೇಕಾಗುತ್ತೆ, ಆಗಲೇ ಅದರ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರೋದು. ನೋಡಿ, ಅವೆರಡನ್ನು ಹಾಕಿದಾದಮೇಲೆ ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಆಗಿ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಈಗ ಇದಕ್ಕೆ 1/2 ಕಪ್ಪಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರನ್ನು ಯೂಸ್ ಮಾಡ್ತಿದ್ದೀನಿ. ಇದನ್ನು ನಾನು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿರೋದು, ನೀವು ಇದನ್ನು ಮನೆಯಲ್ಲೂ ಸಹ ಪ್ರಿಪೇರ್ ಮಾಡ್ಕೊಬೋದು. ಕೋಕೋನಟ್ ಗಿರೋ ಮೇಲೆ ಬ್ರೌನ್ ಪಾರ್ಟನ್ನು ರಿಮೂವ್ ಮಾಡಿಬಿಟ್ಟು ಈ ರೀತಿ ಫೈನ್ ಪೌಡರಾಗಿ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಮತ್ತು ಇದಕ್ಕೆ 1/2 ಕಪ್ಪಷ್ಟು ಮೈದಾ ಹಿಟ್ಟು ಮತ್ತು 1/2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನೀವಿನ್ನು ಹೆಲ್ದಿಯಾಗಿರಬೇಕು ಅಂದರೆ ಬರೀ 1 ಕಪ್ ಫುಲ್ಲು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡೋದ್ರಿಂದ ಬಿಸ್ಕೆಟ್ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಮತ್ತು ಫ್ಲೇವರ್ಗೆ ಇಲಾಚಿ ಪೌಡರನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಇಲಾಚಿ ಪೌಡರ್ ಬದಲು ವೆನಿಲಾ ಎಸೆನ್ಸ್ ಸಹ ಆ್ಯಡ್ ಮಾಡ್ಕೊಳ್ಬೋದು, ನಿಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿದಾದಮೇಲೆ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಮತ್ತು ಇದು ಉಂಡೆಯನ್ನು ಕಟ್ಟಾಗೋ ಥರ ಬರಬೇಕಾಗುತ್ತೆ. ಸೊ ಅದಕ್ಕೆ ನೀವೀಗ 1-2 ಟೇಬಲ್ ಸ್ಪೂನಷ್ಟು ಮಿಲ್ಕನ್ನು ಆ್ಯಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಒಂದೇ ಸಲ 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಸ್ವಲ್ಪನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟಿಗೆ ಇರೋಷ್ಟು ಸಾಫ್ಟಾಗಿ ಇರಬೇಕಾಗಿಲ್ಲ, ಸ್ವಲ್ಪ ಕ್ರ್ಯಾಕ್ಸ್ ಬರೋ ಥರನೇ ಇರಲಿ, ಅವಾಗೆ ತುಂಬ ಚೆನ್ನಾಗಿ ಬರೋದು. ನೋಡಿ, ಈಗ ಹೇಳಿರೋ ಎಲ್ಲ ಮೆಜರ್ಮೆಂಟ್ಸ್ನ ಫಾಲೋ ಮಾಡಿದ್ರೆ ನೀವು ಮನೆಯಲ್ಲೇ ಈಸಿಯಾಗಿ ಕ್ರಿಸ್ಪಿಯಾಗಿರೋ ಬಿಸ್ಕೆಟ್ಸನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ಮತ್ತು ನೀವು ಯಾವುದೇ ಹೊಸ ರೆಸಿಪಿನ ಟ್ರೈ ಮಾಡಬೇಕು ಅಂದರೆ ಫಸ್ಟು ಕಡಿಮೆ ಪ್ರಮಾಣದಲ್ಲಿ ಮಾಡಿ ನೋಡ್ಕೊಳ್ಳಿ, ಆಮೇಲೆ ನಿಮಗೆ ಎಷ್ಟೆಷ್ಟು ಹಾಕಬೇಕು ಅಂತ ಈಸಿಯಾಗಿ ಗೊತ್ತಾಗುತ್ತೆ ಸೆಕೆಂಡ್ ಟೈಮ್ಗೆ. ಸೊ ನಿಮಗೆ ಯೂಸ್ ಆಗಲಿ ಅಂತಲೇ ನಾನಿಲ್ಲಿ ಫಸ್ಟು ಎಲ್ಲ ಕಡಿಮೆ ಪ್ರಮಾಣದಲ್ಲಿ ಮಾಡಿ ನೋಡಿಸ್ತಿದ್ದೀನಿ. ಅಂದರೆ ನಾನಿಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ 1/2 ಕಪ್ ಮಾತ್ರ ತೊಗೊಂಡಿದ್ದೀನಿ. ನೀವು ನೋಡ್ಬೋದು, 1/2 ಕಪ್ಪಷ್ಟು ತುಪ್ಪ, 1/2 ಕಪ್ಪಷ್ಟು ಶುಗರ್, ಮತ್ತು ಕೋಕೋನೆಟ್ ಪೌಡರ್, ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಬರೀ 1/2 ಕಪ್ಪಷ್ಟು ಮಾತ್ರ ತೊಗೊಂಡಿದ್ದೀನಿ. ಮತ್ತು ಫ್ಲೇವರ್ಗೆ ನಾನಿಲ್ಲಿ ಇಲಾಚಿ ಪೌಡರನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಮತ್ತು 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಬಿಸ್ಕೆಟ್ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಪ್ರಿಪೇರ್ ಮಾಡ್ಕೊಳ್ಳಿ. ನಾನಿಲ್ಲಿ ರೌಂಡ್ ಶೇಪಾಗಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ರೌಂಡಾಗಿ ಮಾಡ್ಕೊಂಡಿದ್ದಾದ್ಮೇಲೆ ಲೈಟಾಗಿ ಈ ರೀತಿ ಕ್ರ್ಯಾಕ್ಸ್ ಥರನೇ ಬಂದಿರುತ್ತೆ. ನೆಕ್ಸ್ಟ್ ಈಗ ಬೇಕಿಂಗ್ ಪ್ಯಾನ್ಗೆ ತುಪ್ಪವನ್ನು ಸ್ವಲ್ಪ ಹಾಕಿ ಎಲ್ಲ ಫುಲ್ ಗ್ರೀಸ್ ಮಾಡ್ಕೊತಿದ್ದೀನಿ. ನೀವಿಲ್ಲಿ ಬೇಕಾದ್ರೆ ಬಟರ್ ಪೇಪರನ್ನು ಸಹ ಯೂಸ್ ಮಾಡ್ಕೊಳ್ಬೋದು, ಬಟ್ ನಾನು ಯೂಸ್ ಮಾಡ್ತಿಲ್ಲ. ಇಲ್ಲಿ ಜಸ್ಟ್ ತುಪ್ಪವನ್ನು ಸವರಿ ಇಟ್ಟರೆ ಪ್ಯಾನ್ಗೇನೂ ಅಂಟ್ಕೊಳ್ಳೋದಿಲ್ಲ. ನೋಡಿ, ಕೇಕ್ ಪ್ಯಾನ್ಗೆ ಫುಲ್ ತುಪ್ಪವನ್ನು ಹಚ್ಕೊಂಡಿದ್ದಾದಮೇಲೆ ನಾವು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿರೋ ಬಿಸ್ಕೆಟ್ ಶೇಪಲ್ಲಿರೋ ಹಿಟ್ಟನ್ನು ಕೋಕೋನೆಟ್ ಪೌಡರಲ್ಲಿ 1 ಸೈಡ್ ಮಾತ್ರ ಡಿಪ್ ಮಾಡಿ ಅದು ಮೇಲೆಗೆ ಇರೋ ಥರ ನೋಡಿಕೊಂಡು ಪ್ಯಾನ್ ಮೇಲೆ ಇಟ್ಕೊಳ್ಬೇಕಾಗುತ್ತೆ. ಸೊ ಅದೇ ರೀತಿ ಎಲ್ಲವನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎಲ್ಲ ಸ್ವಲ್ಪ ಒಂದೊಂದು ಬಿಸ್ಕೆಟ್ಗೂ ಒಂದೊಂದು ಸ್ವಲ್ಪ ಗ್ಯಾಪನ್ನು ಬಿಟ್ಟು ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದಾದಮೇಲೆ ನಾವು ಪ್ರೀ ಹೀಟನ್ನು ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊತಿದ್ದೀನಿ, ಮತ್ತು ಬೇಕಿಂಗ್ ಮೋಡ್ಗೆ ಇಟ್ಕೊಂಡು 180 ಡಿಗ್ರಿ ಸೆಲ್ಸಿಯಸ್ಗೆ ಇಟ್ಕೊಂಡಿದ್ದೀನಿ.
ನೋಡಿ 10 ಮಿನಿಟ್ಸ್ ಪ್ರೀಟ್ ಮಾಡ್ಕೊಂಡಿದ್ದಾದಮೇಲೆ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿರೋ ಬೇಕಿಂಗ್ ಟ್ರೇಯನ್ನು ನಾನು ಓವೆನಲ್ಲಿ ಇಟ್ಕೊತಿದ್ದೀನಿ. ಮತ್ತು ಟ್ರೇಗೆ ಆಗಿ ಮಿಕ್ಕಿರೋದನ್ನು ನಾನು ಕೇಕ್ ಪ್ಯಾನಲ್ಲಿ ಜೋಡಿಸಿ ಅದನ್ನು ಸಹ ಅದ್ರ ಜೊತೆಗೆ ಇಟ್ಕೊತಿದ್ದೀನಿ. ಸೊ ಎರಡು ಇಟ್ಟಿದ್ದಾದಮೇಲೆ ನಾನೀಗ ಟೈಮರನ್ನು 25 ಮಿನಿಟ್ಸ್ಗೆ ಸೆಟ್ ಮಾಡಿ ಇಟ್ಕೊತಿದ್ದೀನಿ. ಸೊ ಬೇಕಿಂಗ್ ಮೋಡ್ಗೆ ಇರುತ್ತೆ ಮತ್ತು 180 ಡಿಗ್ರಿ ಸೆಲ್ಷಿಯಸ್ಗೆ ಟೆಂಪರೇಚರ್ ಇರುತ್ತೆ. ನೋಡಿ 15 ಮಿನಿಟ್ಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಟೆಕ್ಸ್ಚರ್ ಎಲ್ಲ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ನೋಡಿ ಒಂದೊಂದು ಬಿಸ್ಕೆಟ್ಸ್ ಮಧ್ಯೆನೂ ಗ್ಯಾಪ್ ಇಟ್ಟಿದ್ವಲ್ಲ ಅದೆಲ್ಲ ಫುಲ್ಫಿಲ್ ಆಗಿಬಿಟ್ಟಿದೆ. ಸೊ ಉಬ್ಬಿದೆ ಚೆನ್ನಾಗಿ. ನೋಡಿ ಕಂಪ್ಲೀಟಾಗಿ 25 ಮಿನಿಟ್ಸ್ ಆದಮೇಲೆ ನಾನು ಟ್ರೇನ ಆಚೆ ತಗೊತಿದ್ದೀನಿ. ನೀವು ಇದೇ ಪ್ರೊಸೀಜರ್ನ ಯೂಸ್ ಮಾಡಿಕೊಂಡು ಸ್ಟೌವ್ ಮೇಲೂ ಸಹ ಪ್ರಿಪೇರ್ ಮಾಡ್ಕೊಳ್ಬೋದು. ಇದೇ ಥರನೇ ಬರುತ್ತೆ, ಟೆಕ್ಸ್ಚರು ಸಹ ನಿಮಗೆ ಇದೇ ಥರನೇ ಇರುತ್ತೆ. ನೋಡಿದ್ರಲ್ಲ ಸಿಂಪಲಾಗಿ ಮನೆಯಲ್ಲಿ ಯಾವ ರೀತಿ ಬಿಸ್ಕೆಟ್ಸನ್ನು ಮಾಡ್ಕೊಳ್ಳೋದು ಅಂತ. ತಿನ್ನೋದಕ್ಕೂ ಸಹ ತುಂಬಾ ಕ್ರಿಸ್ಪಿಯಾಗಿರುತ್ತೆ, ಕಲರ್ ಟೆಕ್ಸ್ಚರ್ ಎಲ್ಲ ಬೇಕ್ರಿಯಲ್ಲಿ ಯಾವ ರೀತಿ ಇರುತ್ತೋ ಅದೇ ಥರನೇ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊತಿದ್ದೀನಿ. ಇಂಥ ಮತ್ತಷ್ಟು ಟೇಸ್ಟಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.